ಸ್ಪರ್ಧಾರ್ಥಿಗಳೇ ನಮಸ್ಕಾರ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಈಡದಲ್ಲಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟ ಅತಿ ಸಂಭವನೀಯ ಪ್ರಶ್ನೆಗಳಾಗಿರುವ ಸ್ನೇಹಿತರೆ ಯಾಕಂದ್ರೆ ಮುಂಬರುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಸಂಭವನೀಯ ಪ್ರಶ್ನೆಗಳಾಗಿರುತ್ತದೆ ಸ್ನೇಹಿತರೆ ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಗೆ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸ ಬರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೊಂದು ನಮ್ಮ ಕುವೆಂಪು ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ ಆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೆಳಗಡೆ ಅಲ್ಲಿ ಕೊಟ್ಟಿನಿ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ ಸೊ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸೋಣ ಮೊದಲನೇ ಪ್ರಶ್ನೆ ಸರ್ ಎಂ ವಿಶ್ವೇಶ್ವರರವರು ಮೈಸೂರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಆಸ್ಥಾನದಲ್ಲಿ ದಿವಾನರಾಗಿದ್ದು ಯಾವಾಗ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸಾವಿರದ ಒಂಬೈನೂರ ಹನ್ನೆರಡು ಆಪ್ಷನ್ ಸಿ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಸರ್ ಎಂ ವಿಶ್ವೇಶ್ವರರವರು ಮೈಸೂರಿನ ನಾಲ್ವಡಿ ಒಡೆಯರ ಕಾಲದಲ್ಲಿ ದಿವಾನರಾಗಿ ಆಯ್ಕೆಯಾಗಿದ್ದರು ನೆಕ್ಸ್ಟ್ ಶ್ರವಣ ಬೆಳಗೊಳದಲ್ಲಿ ಗೊಮ್ಟೇಶ್ವರ ಮೂರ್ತಿಯ ನಿರ್ಮಾಣಕ್ಕೆ ಕಾರಣವಾದ ವ್ಯಕ್ತಿ ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಚಾವುಂಡರಾಯ ಆಪ್ಷನ್ ಎ ಸರಿಯಾದ ಉತ್ತರ ಚಾವುಂಡರಾಯ ಸ್ನೇಹಿತರೆ ಗೊಮಟೇಶ್ವರ ಮೂರ್ತಿ ಇದರ ಶಿಲ್ಪಿ ಯಾರಾದರೆ ಅರಿಷ್ಟನೆ ನೆಕ್ಸ್ಟ್ ಕವಿರಾಜ್ಯ ಮಾರ್ಗ ಕವಿರಾಜ್ಯ ಮಾರ್ಗವನ್ನು ಬರೆದ ಅಮೋಘ ವರ್ಷ ತುಂಗ ಯಾವ ವಂಶದ ದೊರೆಯಾಗಿದ್ದರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ರಾಷ್ಟ್ರಕೂಟರು ಆಪ್ಷನ್ ಸಿ ಸರಿಯಾದ ಉತ್ತರ ರಾಷ್ಟ್ರಕೂಟರು ಸ್ನೇಹಿತರೆ ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಖೇಡ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಯಾರಾದರೆ ಅಮೋಘ ವರ್ಷ ನೃಪತುಂಗ ನೆಕ್ಸ್ಟ್ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ದೊರಕಿರುವ ದೊರಕಿರುವ ಹಲ್ಮಿಡಿ ಶಾಸನ ಅಥವಾ ಹಲ್ಮಿಡಿ ಗ್ರಾಮ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಹಾಸನ್ ಆಪ್ಷನ್ ಸಿ ಸರಿಯಾದ ಉತ್ತರ ಹಾಸನ್ ಸ್ನೇಹಿತರೆ ಹಲ್ಮಿಡಿ ಶಾಸನ ಇದು ಕನ್ನಡದ ಮೊಟ್ಟ ಮೊದಲ ಶಾಸನವಾಗಿದೆ ನೆಕ್ಸ್ಟ್ ಕನ್ನಡದ ಆದಿಕವಿ ಪಂಪನು ಯಾರ ಯಾವ ರಾಜನ ಕಾಲದಲ್ಲಿ ಅಥವಾ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಚಾಲುಕ್ಯ ಮನೆತನ ಅಂದರೆ ಕನ್ನಡದ ಆದಿಕವಿ ಪಂಪನು ಚಾಲುಕ್ಯ ಮನೆತನಕ್ಕೆ ಸಂಬಂಧಪಟ್ಟರು ನೆಕ್ಸ್ಟ್ ಸಮುದ್ರಾಧೀಶ್ವರ ಎಂಬ ಬಿರುದು ಹೊಂದಿದ ವಿಜಯನಗರದ ಅರಸ ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಇಮ್ಮಡಿ ಬುಕ್ ಆಪ್ಷನ್ ಡಿ ಸರಿಯಾದ ಉತ್ತರ ಎರಡನೇ ಬುಕ್ಕರಾಯ ಅಥವಾ ಇಮ್ಮಡಿ ಬುಕ್ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಹರಿಹರ ರಾಘವಾಂಕರು ಯಾವ ದೊರೆಗಳ ಕಾಲದವರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಹೊಯ್ಸಳ ಆಪ್ಷನ್ ಬಿ ಸರಿಯಾದ ಉತ್ತರ ಹೊಯ್ಸಳ ನೆಕ್ಸ್ಟ್ ಕೆಳದಿ ನಾಯಕರ ಮೂಲ ಪುರುಷ ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಚೌಡಪ್ಪ ನಾಯಕ್ ಆಪ್ಷನ್ ಬಿ ಸರಿಯಾದ ಉತ್ತರ ಚೌಡಪ್ಪ ನಾಯಕ್ ನೆಕ್ಸ್ಟ್ ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ಕೊರೆಸಿದ ರಾಷ್ಟ್ರಕೂಟರ ದೊರೆ ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಮೊದಲನೇ ಕೃಷ್ಣ ಆಪ್ಷನ್ ಸಿ ಸರಿಯಾದ ಉತ್ತರ ಮೊದಲನೇ ಕೃಷ್ಣ ಸ್ನೇಹಿತರೆ ಎಲ್ಲೋರದ ಕೈಲಾಸನಾಥ ದೇವಾಲಯ ಪ್ರಸ್ತುತ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಉತ್ತರ ಪಥೇಶ್ವರ ವಿರುದ್ಧಕ್ಕಿಂತ ಹರ್ಷವರ್ಧನನ್ನು ಸೋಲಿಸಿದ ಚಾಲುಕ್ಯರ ದೊರೆ ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಇಮ್ಮಡಿ ಪುಲಕೇಶಿ ಆಪ್ಷನ್ ಎ ಸರಿಯಾದ ಉತ್ತರ ಇಮ್ಮಡಿ ಪುಲಕೇಶಿ ನೆಕ್ಸ್ಟ್ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟೀಪುವನ್ನು ಸೋಲಿಸಿದ ಇಂಗ್ಲಿಷ್ ಅಧಿಕಾರಿ ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಜನರಲ್ ಹ್ಯಾರಿಸ್ ಆಪ್ಷನ್ ಆಪ್ಷನ್ ಬಿ ಸರಿಯಾದ ಉತ್ತರ ಜನರಲ್ ಹ್ಯಾರೀಶ್ ನೆಕ್ಸ್ಟ್ ರಾಷ್ಟ್ರಕೂಟರ ಮೂಲ ಪುರುಷ ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮನಾಂಕ್ ಆಪ್ಷನ್ ಬಿ ಸರಿಯಾದ ಉತ್ತರ ಮನಾಂಕ್ ರಾಷ್ಟ್ರಕೂಟರ ಮೂಲ ಯಾರು ಸ್ನೇಹಿತರೆ ಮನಾಂಗ್ ದಂತಿ ದಂತಿದುರ್ಗ ನೆಕ್ಸ್ಟ್ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮೊದಲ ಕರ್ನಾಟಕ ರಾಜಕೀಯ ಸಮ್ಮೇಳನ ಎಲ್ಲಿ ನಡೆಯಿತು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಧಾರವಾಡ ಆಪ್ಷನ್ ಎ ಸರಿಯಾದ ಉತ್ತರ ಧಾರವಾಡ ನೆಕ್ಸ್ಟ್ ಮೈಸೂರು ಸಮೀಪ ಸೋಮನಾಥಪುರದಲ್ಲಿರುವ ಕೇಶವ ದೇವಾಲಯವನ್ನು ನಿರ್ಮಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಹೊಯ್ಸಳರು ಆಪ್ಷನ್ ಡಿ ಸರಿಯಾದ ಉತ್ತರ ಹೊಯ್ಸಳರು ನೆಕ್ಸ್ಟ್ ಗದಾಯುದ್ಧವನ್ನು ರಚಿಸಿದ ರನ್ನನಿಗೆ ಯಾವ ರಾಜರು ಆಶ್ರಯದಾತರಾಗಿದ್ದರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಆಪ್ಷನ್ ಎ ಚಾಲುಕ್ಯರು ಆಪ್ಷನ್ ಎ ಸರಿಯಾದ ಉತ್ತರ ಚಾಲು ರಾಷ್ಟ್ರಕೂಟರು ನೆಕ್ಸ್ಟ್ ವಿಜಯನಗರದ ಕೃಷ್ಣ ದೇವರಾಯನ ಆಸ್ಥಾನದಲ್ಲಿದ್ದ ಶ್ರೇಷ್ಠ ಕವಿ ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಅಲ್ಲಸಾನಿ ಪೆದ್ದಣ್ಣ ಆಪ್ಷನ್ ಬಿ ಸರಿಯಾದ ಉತ್ತರ ಅಲ್ಲಸಾನಿ ಪೆದ್ದಣ್ಣ ನೆಕ್ಸ್ಟ್ ತನ್ನ ಪ್ರಧಾನಿ ತಿಮ್ಮರಸ ಹಾಗೂ ಆತನ ಮಕ್ಕಳನ್ನು ಕಣ್ಣು ಕಿತ್ತು ಸೇರೆಗೆ ತಳ್ಳಿದ್ದ ವಿಜಯನಗರದ ಅರಸ ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಕೃಷ್ಣ ದೇವರಾಯ ಆಪ್ಷನ್ ಎ ಸರಿಯಾದ ಉತ್ತರ ಕೃಷ್ಣ ದೇವರಾಯ ನೆಕ್ಸ್ಟ್ ಬಿಜಾಪುರದ ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಇಶುಫ್ ಆದಿಲ್ ಖಾನ್ ಆಪ್ಷನ್ ಎ ಸರಿಯಾದ ಉತ್ತರ ಇಶುಫ್ ಆದಿಲ್ ಖಾನ್ ನೆಕ್ಸ್ಟ್ ಪರ್ಷಿಯಾ ಪರ್ಷಿಯಾ ದೇಶದ ರಾಯಭಾರಿ ಅಬ್ದುಲ್ ರಜಾಕನು ವಿಜಯನಗರ ಸಾಮ್ರಾಜ್ಯಕ್ಕೆ ಯಾವಾಗ ಭೇಟಿ ಕೊಟ್ಟನು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸಾವಿರದ ನಾಲ್ಕನೂರ ನಲ್ವತ್ಮೂರು ಆಪ್ಷನ್ ಡಿ ಸರಿಯಾದ ಉತ್ತರ ಸಾವಿರದ ನಾಲ್ಕುನೂರ ನಲವತ್ಮೂರಲ್ಲಿ ಪರ್ಷಿಯಾ ದೇಶದ ರಾಯಭಾರಿಯಾಗಿರುವುದ ಅಬ್ದುಲ್ ರಜಾಕನು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದರು ನೆಕ್ಸ್ಟ್ ರಲ್ಲಿ ನಡೆದ ಮೂರನೇ ಮೂರನೇ ಆಂಗ್ಲೋ ಮೈಸೂರ ಯುದ್ಧದ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದ ವ್ಯಕ್ತಿ ಯಾರು ಸ್ನೇಹಿತರೆ ಹದಿನೇಳು ನೂರ ತೊಂಬತ್ತೆರಡರಲ್ಲಿ ನಡೆದ ಮೂರನೇ ಮೈಸೂರ ಯುದ್ಧ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದವರು ಯಾರು ಇಲ್ಲಿ ಪ್ರಶ್ನೆಗೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ನೋಡಿ ಸ್ನೇಹಿತರೆ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ನಡೆದ ಮೂರನೇ ಮೈಸೂರು ಯುದ್ಧ ಸಮಯದಲ್ಲಿ ಯುದ್ಧದ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದವರು ಯಾರು ಇಲ್ಲಿ ಪ್ರಶ್ನೆಗೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಯಾರಾದರೂ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ